ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ವಜಾಗೊಳಿಸಬೇಕು. ಚಿಂತಾಮಣಿಯ ಗ್ರಾಮ ಪಂಚಾಯತ್ಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವ ಅನುದಾನವನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಲೂಟಿ ಮಾಡಿದ್ದಾರೆ. ತಾಲೂಕಿನ ಮಿಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಹ ಇದರಲ್ಲಿ ಭಾಗಿಯಾಗಿ ನಕಲಿ ಶೌಚಾಲಯ ಬಿಲ್ಲುಗಳನ್ನು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಸಹ ತಂದರೂ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಮಿಟ್ಟಿಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಸುಬ್ಬಾರೆಡ್ಡಿ ಹಾಗೂ ಆರ್ಟಿಐ ಕಾರ್ಯಕರ್ತ ಶಿವಣ್ಣ ಆರೋಪಿಸಿದ್ದಾರೆ. ಇಂದು ವರದಿಗಾರರ ಜೊತೆ ಮಾತನಾಡಿದ ಅವರು, ಲಕ್ಷಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡಿರುವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಜಿಲ್ಲಾಧಿಕಾರಿಗಳು ವಜಾಗೊಳಿಸಿ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಲಕ್ಷಾಂತರ ರೂಪಾಯಿ ಹಣವನ್ನ ದುರುಪಯೋಗ ಮಾಡಿರುವ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ರವರ ವರದಿ. ಎಲ್ಲ ಅವ್ರದ್ದೇ ಆಗೋಗ್ಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಲೂಟಿ ಮಾಡ್ತಾ ಇದ್ದು ನಮ್ಮ ಶ್ರಮಿಸಿಬಿಟ್ಟು ನಮ್ಮ ಪಂಚಾಯತಿನ ಹಾಳು ಮಾಡಿರ್ತಕ್ಕಂಥ ನಿಮ್ಗಾದ್ರೆ ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಪಂಚಾಯತಿಗೆ ವಿಸಿಟ್ ಕೊಟ್ಟು ಭೇಟಿ ಮಾಡಿ ತನಿಖೆ ಮಾಡಿ ಶೌಚಾಲಯಗಳು ಒಂದರಷ್ಟು ನೀವು 566 ಶೌಚಾಲಯಗಳು ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿ ಪಟ್ಟಿಯಾಗಿದೆ. ಇಷ್ಟು 566 ಶೌಚಾಲಯ ಪಟ್ಟಿಯಾಗಿದೆ. ಅಪ್ರೂವಲ್ ಆಗಿ ಬಿಲ್ಗಳೆಲ್ಲ ದುಡ್ಡೆಲ್ಲ ನಿಮ್ಮ ಅಮೌಂಟ್ ಬಂದು ನಿಮ್ಮ ಪಂಚಾಯತಿಗೆ ಬಂದುಬಿಟ್ಟಿದೆ. ಆ ದುಡ್ಡು ಏನಾಗಿದೆ, ಎಲ್ಲೋಗಿದೆ, ಯಾವ ಕೆಲವನ್ನೆಲ್ಲ ಅವ್ರ ದುಡ್ಡು ಅಕೌಂಟ್ಗಳಿಗೆ ಹಾಕ್ಕೊಂಡಿದ್ದಾರೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೂ ಸಂಬಂಧಪಟ್ಟು ವರ್ಕ್ಗಳೆಲ್ಲ ಜೆ ಸಿ ಬಿ ಅಲ್ಲಿ ಮಾಡ್ತಾರೆ. ಜೆ ಸಿ ಬಿಗಳಲ್ಲಿ ಮಾಡೋ ಜವಾಬ್ದಾರಿಗಳೆಲ್ಲ ನಿಮ್ಮ ಪಂಚಾಯತಿ ಆಫೀಸಲ್ಲೇ ಇದೆ. ಏನು ಕಲ್ತಾಣ ಮಾಡೋಕ್ಕೆ ಯಾರಾದರೂ ನಾವು ಒಪ್ಪಲ್ಲ ಅಂದ್ರೆ ಅವನ್ನು ವಜಾ ಮಾಡ್ತೀವಿ, ಕೆಲಸದಿಂದ ತೆಗೆದು ಬಿಡ್ತೀವಿ ಅಂತ ಹೇಳ್ತೀರಾ? ಒಂದು ಔಟರ್ ಲಿಸ್ಟ್ ಡಿಮ್ಯಾಂಡ್ಗೆ ಹೋದ್ರೆ ನೀವು ಯಾರಿಗೆ ಹೇಳ್ಬೇಕ್ರಿ? ಅಭಿವೃದ್ಧಿ ಅಧಿಕಾರಿ ನೀವು, ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತೀರಾ? ಒಂದು ಪರ್ಟಿಕಲ್ ಲೀಡ್ ಕೇಳ್ತೀರಾ ನೀವು? ಇದರಲ್ಲಿ ಒಂದು ಪರ್ಟಿಕಲ್ ಲೀಡ್ ಹೇಳಿದ್ರೆ ಔಟರ್ ಲಿಸ್ಟ್ ಡಿಮ್ಯಾಂಡ್ ಕೊಡೋದು, ಇಲ್ಲ ಅಂದ್ರೆ ಕೊಡದೆ ಇದು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಅವ್ರನ್ನ ಜೈಲಿಗೆ ಕಳ್ಸ್ಕೊಡಿ. ಅವರು ಒಳ್ಳೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಪಿನ್ ಟು ಪಿನ್ ಯಾರ ಅಕೌಂಟ್ಗೆ ಎಷ್ಟು ದುಡ್ಡು ಬಿದ್ದಿದೆ ಅಂತೇಳಿ ನನ್ನ ಹತ್ರ ಇದೆ. ಈಗ ಎಲ್ಲ ನಾನು ನರೇಂದ್ರ ಮೋದಿ ತನಕ ಹೋಗೋಕೆ ಸಿದ್ಧವಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಕೊಟ್ಟಿದ್ದೀನಿ, RDPR ಅಲ್ಲಿ ಕೊಟ್ಟಿದ್ದೀನಿ, ಲೋಕಾಯುಕ್ತರು ಕೊಟ್ಟಿದ್ದೀನಿ, CBI ಇದು ಭ್ರಷ್ಟಾಚಾರ ನಿಗ್ರಹದಲ್ಲ ಕೊಟ್ಟಿದ್ದೀನಿ, ಹೈಕೋರ್ಟ್ಗೆ ಹೋಗಿದ್ದೀನಿ, ಅಲ್ಲೆಲ್ಲೂ ಹೋಗ್ತಾ ಇದ್ದೀನಿ. ನಿಮ್ಗೆ ದುಡ್ಡು ಫೋರ್ ಇದೆ, ಅಲ್ಲೋಗಿ 1 ಲಕ್ಷ ಹಾಕ್ಬಿಡ್ತೀರ ಬರ್ತೀರಾ, ಇಲ್ಲಿ 1 ಲಕ್ಷ ಲೂಟಿ ಹೊಡೋದು, 1 ಲಕ್ಷ ಹಾಕ್ಬಿಡೋದು, ಇದು ಇವ್ರ ಕೆಲಸ ಆಗೋದು. ಇಲ್ಲಿ 1 ಲಕ್ಷ ಲೂಟಿ ಹೊಡಿತಾರೆ, ಅಲ್ಲೋಗಿ 1 ಲಕ್ಷ ಹಾಕ್ಬಿಡ್ತಾರೆ. ಅವ್ರೇನು ದುಡ್ಡು ಬೇಕು, ಇವ್ರಿಗೆ ಲೂಟಿ ಹೊಡಿ ಓದಬೇಕು. ಇಂಥವ್ರು 1 ಸಾರಿ, 2 ಸಾರಿ, 100 ಸಾರಿ, 2017 ಇವಾಗ 18 ಇದ್ರವರೆಗೂ ಹೋರಾಡ್ಕೊಂಡು ಬಂದಿದ್ದೀನಿ. ನನಗೆ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಸಿಗದೇ ಇದ್ದಷ್ಟು ಕಾಲಕ್ಕೆ ನಾನು ಪ್ರಧಾನಿ ನರೇಂದ್ರ ಮೋದಿಗೆ ನನ್ನ ನಿರಾಹಾರ ದೀಕ್ಷೆ ಮಾಡಿ ಅವ್ರು ಕಳಿಸ್ಕೊಳ್ಳಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಎಲ್ಲ ಸಂಪೂರ್ಣ ಡಾಕ್ಯುಮೆಂಟ್ ಖುರ್ದ ಅವರೇ ಭೇಟಿ ಕೊಟ್ಟು ನಮ್ಮ ಪಂಚಾಯತಿಗೆ ಏನೇನು ಅಭಿವೃದ್ಧಿ ಆಗಿದೆ, ಏನು ಅಭಿವೃದ್ಧಿ ಆಗಿದೆ, ಇಷ್ಟೊಂದು ಪಬ್ಲಿಕ್ ಬಂದು ಧರಣಿ ಮಾಡ್ತಾ ಇದ್ದಾರೆ ಪಂಚಾಯತಿ ಹತ್ರ, ಯಾಕೆ ಸರ್ ಇವರು ಈ ಕಣ್ಣು ತೆರೆದು ನಮ್ಮ ಪಂಚಾಯತಿ ಕಡೆ ನೋಡ್ತಾ ಇಲ್ಲ ಅಂತೇಳಿ ಯಾರಿಗಾದರೂ ಅಷ್ಟೊಂದು ನಾಚಿಕೆ ಆಗದೆ ಇದ್ದರೆ ಒಳ್ಳೆ ತಲೆನೋವಾಗೋಗಿದೆ. ಪಬ್ಲಿಕ್ ಬಂದು ಧರಣಿ ಮಾಡಿ ಬಾಯಿ ಬಂದು ನಮ್ಗೆ ಬಿಲ್ ಆಗಿಲ್ಲ, ನಮ್ಮ ಕೆಲಸ ಮಾಡಿದ್ದೆ, ನನ್ನ ಒಡವೆ ಇಟ್ಬಿಟ್ಟು ನಾನು 15,000 ರೂಪಾಯಿ ಬಿಲ್ ಆಗ್ತದೆ ಅಂತೇಳಿ ಶೌಚಾಲಯ ಕಟ್ಟಿದೆ, ನನಗೆ ಬಿಲ್ ಆಗಿಲ್ಲ ಅಂತೇಳಿ ಬಾಯಿ ಬಡ್ಕೊತಾ ಇದ್ದಾನೆ ಒಂದು ಹೆಣ್ಣು ಮಗು ಬಂದು ಇವ್ರಿಗೆ ಯಾಕೆ ಸರ್ ನಾಚಿಕೆ ಆಗ್ತಾ ಇಲ್ಲ? ಇಂಥ ದೊಡ್ಡ ಅಧಿಕಾರಿಗಳು ಒಂದು CEO ಸ್ಥಾನದಲ್ಲಿದ್ದು ಇದ್ರವರೆಗೂ ಕಣ್ಣು ಮುಚ್ಕೊಂಡಿದ್ದಾರೆ ಅಂದರೆ ಇವರೇನೋ ಲೂಟಿ ಮಾಡೋವ್ರಿಗೆ ಸಹಾಯ ಬಿಟ್ಬಿಟ್ಟು ಬಿಟ್ಟಿದ್ದಾರೆ ನಮ್ಮ ಪಂಚಾಯತಿಯಲ್ಲಿ. ನಮ್ಗೆ ಅನಿಸ್ತಾ ಇದೆ ಈಗಲೇ ಸುಬ್ಬಾರೆಡ್ಡಿ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ತೇನೆ. ಈಗಾಗಲೇ ಶಿವಣ್ಣ ಅವ್ರು ಹೇಳಿದ್ರು ಎಲ್ಲ ತನಿಖೆ ಬಗ್ಗೆ ಅವರು ಆರ್ ಟಿ ಐ ಕಾರ್ಯಕರ್ತರಾಗಿರ್ತಾರೆ, ಅವರು ಇವಾಗಲೇ ಆಧಾರ್ ಆಗಿರೋದ್ರ ಬಗ್ಗೆ ಅವರೇ ತಿಳಿಸಿರ್ತಾರೆ. ಅಧ್ಯಕ್ಷರೇ ಆಗಿರೋರು ಮೊನ್ನೆ ಆನ್ಲೈನ್ ತರಗತಿ ಶುಕ್ರವಾರ ತಾನೇ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ಅರ್ಧ ಫಲಾನುಭವಿಗಳಿಗೆ ಅವರಿಗೆ ದುಡ್ಡು ಹಾಕ್ತಾರೆ, ಅವ್ರ ಪಾಪ ಅವ್ರ ಧರಣಿ ಅವರು ಸಾಲ ಸೂಲ ಮಾಡಿ ಅವರೆಲ್ಲ ಧರಣಿ ಮಾಡ್ತಾರೆ. ಆದ್ರೂ ಅದೇ CEO ಸಾಹೇಬರು ಮತ್ತು ಇವರು PDO ಸಾಹೇಬರು ತನಿಖೆಗಳನ್ನ ಮಾಡಿ ನಾವು ಆದಷ್ಟು ಬೇಗ ಸೋಮವಾರ ಒಳಗಡೆ ನಾವು ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಈ ತನಕ ಅವ್ರು ಯಾವುದೇ ಥರದ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಇದರಲ್ಲಿ ಯಾವ ರಾಜಕೀಯ ಒತ್ತಡ ಇದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ಮೇಲಾಧಿಕಾರಿಗಳು CEO ಸಾಹೇಬರು ಇದನ್ನು ತನಿಖೆ ಮಾಡಿ ಅವರ ಬಗ್ಗೆ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದು ಇಲ್ಲಿ ನಾನು 4 ಮಾತುಗಳಂತ
ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನ್ನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.